ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಒಪ್ಪದ ಸಿಎಂ ಇಬ್ರಾಹಿಂ ನಮ್ಮದೇ ಒರಿಜಿನಲ್ ಜೆಡಿಎಸ್ ಅಂತ ಘೋಷಿಸುತ್ತಾರೆ ಇದಕ್ಕೆ ಕೆಂಡಾಮಂಡಲವಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿರುವ ಕುಮಾರಸ್ವಾಮಿ ಇದೆಲ್ಲ ಸಿಲ್ಲಿ ಮ್ಯಾಟ್ರು ಸಿಲ್ಲಿ ವಿಷಯ ಜೆಡಿಎಸ್ ನಂದೇ ಎನ್ನುವರು ಒರಿಜಿನಲ್ ಬೋರ್ಡ್ ಹಾಕೊಳ್ಳಿ ಈ ವಿಚಾರವಾಗಿ ಗಂಭೀರವಾಗಿ ಈ ವಿಚಾರವನ್ನ ಗಂಭೀರವಾಗಿ ಸ್ವೀಕರಿಸುವ ಅಗತ್ಯವಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವರಿಗೆ ಬಿಟ್ಟಿದ್ದು ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಸರಿ ಮಾಡ್ತೀನಿ ನಮ್ಮ ಪಕ್ಷದಲ್ಲಿ ಇರುವ ಹಿರಿಯರು ತೀರ್ಮಾನ ತೆಗೆದುಕೊಳ್ತಾರೆ ಎಲ್ಲಾರು ಎಲ್ಲಾ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಇನ್ನ ಜೆಡಿಎಸ್ ರಾಜ್ಯ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಹೇಳಿಕೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸಹ ಗರಂ ಆಗಿದ್ದಾರೆ ಇಬ್ರಾಹಿಂ ಮಾತಿಗೆ ನಸು ನಕ್ಕಿರುವ ಎಚ್ ಡಿಕೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಮೂರ್ನಾಲ್ಕು ದಿನ ಕೇಳಲಿ ಪಾರ್ಟಿ ಆಫೀಸ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಮೈತ್ರಿಗೆ ನಾವು ಒಪ್ಪಲ್ಲ ಒರಿಜಿನಲ್ ಜೆ ಡಿ ಎಸ್ ನಂದೇ ಎಂದು ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಹೇಳಿದರು ಇದೇ ಇಬ್ರಾಹಿಂ ವಿರುದ್ಧ ಕುಮಾರಸ್ವಾಮಿಯಾಗಿ ದೇವೇಗೌಡರು ಕೋಪಗಳಲ್ಲಿ ಕಾರಣವಾಗಿತ್ತು ಒಟ್ಟಿನಲ್ಲಿ ಏನು ಒರಿಜಿನಲ್ ಅವ್ರದೇನಾ ಅವರೇ ಬೋರ್ಡ್ ಹಾಕೋಬಿಡ್ಲಿ ಅವರು ಹೇಳಿರೋದು ಕುಮಾರಸ್ವಾಮಿ ಅವರು ಆ್ಯಕ್ಚುಲಿ ಅಕ್ಷರಶಃ ಗರಂ ಆಗಿದ್ರು ಇನ್ನು ದೇವೇಗೌಡರು ಕೂಡ ನಸು ನಕ್ಕಿ ಹಂಗೆ ಬರ್ತೀನಿ ಬರ್ತೀನಿ ಮಾತಾಡ್ತೀನಿ ಪಾರ್ಟಿ ಆಫೀಸ್ಗೆ ಬಂದು ಅಂತ ಹೇಳೋರೆ ಬಟ್ ಮೈತ್ರಿ ವಿಚಾರ ಜೆ ಡಿ ಎಸ್ನಲ್ಲೇ ಮನಸ್ತಾಪಕ್ಕೆ ಕಾರಣವಾಗಿರೋದಂತೂ ನಿಜ